An Academy. Let's crack it. ನನಗೆ ಏನಂದ್ರೆ 100% ಎಲ್ಲಾ ಕ್ವೆಶನ್ಗೂ ನಾನು ಆನ್ಸರ್ ಮಾಡ್ಬೇಕಾಗಿತ್ತು ಅನ್ನೋದಿತ್ತು ನನಗೆ. ಕೆಲವೊಂದ್ ಕಡೆ ಸ್ವಲ್ಪ ಭಯ ಇತ್ತು, ಬಟ್ ಯಾ ಅಷ್ಟೇ ಆಯ್ತು, ಇಂಟರ್ವ್ಯೂ ಆಯ್ತು ಅಂತ ಮನೆಗೆ ಬಂದೆ. ಅಪ್ಪನು ಹೇಳಿದ್ರು, ನೀನು ಜಾಸ್ತಿ ತಲೆ ಕೆಟ್ಕೋಬೇಡ, ಆಯ್ತು ಕೊಟ್ಟು ಯು ಗಿವನ್ ಯುವರ್ 100%, ಐ ಲೀವ್ ದ ರೆಸ್ಟ್ ಟು ದ ಯೂನಿವರ್ಸ್ ಅಂತ ಅಂದ್ಬಿಟ್ಟು ಸೊ ಅದು ಅಲ್ಲಿಗೆ ಬಿಟ್ಬಿಟ್ಟೆ. ಮತ್ತೆ ಇಂಟರ್ವ್ಯೂ ಆದ್ಮೇಲೂ ನಮಗೆ ಫಾರ್ ಅ ವೆರಿ ಲಾಂಗ್ ಟೈಮ್ ಯಾವಾಗ ರಿಸಲ್ಟ್ ಬರುತ್ತೆ ಏನು ಇನ್ನ ಅದ್ರದ್ದು ಏನು ಗೊತ್ತಿರ್ಲಿಲ್ಲ. ತುಂಬಾ ಜನ ಎಲ್ಲ ನಾವು ಹೋಗಿ KPSC ಹತ್ರ, ನಾವು ಇನ್ಫ್ಯಾಕ್ಟ್ ಆಫೀಸ್ ಹತ್ರ ಕೇಳ್ತಾ ಇದ್ವಿ ಯಾವಾಗ ರಿಸಲ್ಟ್ ಬರುದು ಏನು ಅಂತ. ಆಲ್ಮೋಸ್ಟ್ 3 ಇಯರ್ಸ್ ಮುಗ್ದೋಗಿತ್ತು. 2017 ಅಲ್ಲಿ ಎಕ್ಸಾಮ್ ಬರ್ದಿದ್ದು, 18 ಆಯ್ತು, 19 ಡಿಸೆಂಬರ್ ಆಗ್ತಾ ಇದೆ, ನಮ್ಗೆ ಇನ್ನ ಏನು ರಿಸಲ್ಟ್ ಬಂದಿರ್ಲಿಲ್ಲ. ನವೆಂಬರ್ ವರ್ಗೂ ಏನು ರಿಸಲ್ಟ್ ಬಂದಿಲ್ಲ. ಒನ್ ಫೈನ್ ಡೇ ಇಂಟರ್ವ್ಯೂ ಮುಗ್ದ ತಕ್ಷಣ, ನಂದು KPSC ಇಂಟರ್ವ್ಯೂ ಮುಗ್ದ ತಕ್ಷಣ ನಾನು ಹೇಳಿದ್ನಲ್ಲ, ನನಗೆ ಸ್ವಲ್ಪ ಹತಾಶೆ ಆಗಿತ್ತು. ನಾನು ಎಲ್ಲಾ ಕ್ವೆಶನ್ ಆನ್ಸರ್ ಮಾಡ್ಬೇಕಾಗಿತ್ತು, ನನ್ನ ಕೈಲಿ ಮಾಡಕ್ ಆಗಿಲ್ಲ ಅಂತ. ನನಗೆ ಬೇಜಾರಾಗಿ ನಾನೇನ್ ಮಾಡಿದೆ, ನಾನು ಇನ್ನೊಂದು ಕಂಪ್ನಿನಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟೆ, ಕೆಲ್ಸಕ್ಕೆ ಜಾಯಿನ್ ಆದೆ. ಐ ರಿಪೋರ್ಟೆಡ್, ಐ ಗೇವ್ ಅನ್ ಇಂಟರ್ವ್ಯೂ, ಫಾರ್ಚುನೇಟ್ಲಿ ದೇ ಕ್ಲಿಯರ್ಡ್ ಮೀ. ನಾನು ಅಕ್ಟೋಬರ್ ಇಂದ ಕೆಲಸ ಶುರು ಮಾಡಕ್ಕೆ ಶುರು ಮಾಡಿದೆ. ಸೆಪ್ಟೆಂಬರ್ ಹೇಳಿದ್ನಲ್ಲ 25th ನನ್ನ ಇಂಟರ್ವ್ಯೂ ಇತ್ತು, October 1st ಇಂದ ಐ ಸ್ಟಾರ್ಟೆಡ್ ಅನದರ್ ಜಾಬ್, ಥಿಂಕಿಂಗ್ ದಟ್ ಇದು ಯಾವ್ದು ನನಗೆ ಅಲ್ಲ ಅಂತಂದ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಶುರು ಮಾಡೋಣ ಅಂತ ಆಕ್ಚುಲಿ ಜಾಯಿನ್ ಅನದರ್ ಜಾಬ್. ನನ್ಗೆ ಇಂಟರ್ನಲ್ ಬರ್ತಾ ಇದ್ರೆ ಸ್ಯಾಲರಿಗಿಂತ ತುಂಬಾ ಕಡಿಮೆ ಸ್ಯಾಲರಿ, ವೆರಿ ಲೋ ಅಂದ್ರೆ ಅದಕ್ಕಿಂತ ಕಡಿಮೆ ಪೊಸಿಷನ್. ಬಟ್ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ಇಟ್. ನನ್ಗೆ ಏನಾದ್ರು ಪರವಾಗಿಲ್ಲ, ನಾನು ಇದನ್ನ ಮಾಡೇ ಮಾಡ್ತಾನೆ, 100% ಕೊಡೋವರೆಗೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ನಾನು ಮಾಡಿದ್ದು. ಸೊ ನನಗೆ ಇದ್ಯಾವ್ದು ಮ್ಯಾಟರ್ ಆಗಿಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅದೇ ಒಂದು ಅದು ದಿಟ್ಟ ಮನಸ್ಸು ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಹೋಗ್ತಾ ಇದ್ದೆ. ಆ 2 ತಿಂಗಳು ಆಗ್ತಾ ನನಗೆ ಏನಂತಂದ್ರೆ, ನಾನ್ ಇಷ್ಟು ಓದಿರೋದಕ್ಕೆ, ಇಷ್ಟು ಎಫರ್ಟ್ ಹಾಕಿರೋದಕ್ಕೆ ಅಟ್ ದ ಎಂಡ್ ಆಫ್ ದ ಡೇ ದೇರ್ ಇಸ್ ನೋ ರಿಸಲ್ಟ್, ಈ ತರ ಬಂದ್ಬಿಡ್ತು ಮೈಂಡಿಗೆ. ಆ ಕ್ವೆಶನಿಂಗ್ ಫೇಸ್ ಇದೆಯಲ್ಲ, ನಿಮ್ಗೆ ಯಾವ್ದು ಆನ್ಸರ್ ಸಿಗದೆ ಇರಬೇಕಾದ್ರೆ, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಫೇಸ್ ಟು ಲಿವ್ ವಿತ್. ನಿಮ್ ಜೊತೆ ನೀವು ಕ್ವೆಶನ್ ಮಾಡ್ಕೊಂಡು 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 ಯು ರೀಚ್ ಅ ವೆರಿ ಲೋ ಪಾಯಿಂಟ್, ಅಂಡ್ ಇನ್ ಅ ವೇ ಇಟ್ ಇಸ್ ಗುಡ್ ಆಲ್ಸೋ, ಬಿಕಾಸ್ ಆ ಲೋ ಪಾಯಿಂಟ್ ಇಂದ ಮತ್ತೆ ನೀವು ಎದ್ದೋಳ್ತೀರಾ, ಮತ್ತೆ ನಿಮಗೆ ಅದ ನಿಮ್ದೇ ಆದ ಆನ್ಸರ್ಸ್ ಸಿಗುತ್ತೆ ನಿಮ್ಗೆ ಜೀವನದಲ್ಲಿ. ಇಷ್ಟಾಗಿ ನನಗೆ ಆ ಕೆಲಸದಲ್ಲಿ ಮಂಡೇ ಟ್ಯೂಸ್ಡೇ ಆಫ್ ಇತ್ತು, ಸಾಟರ್ಡೇ ಸಂಡೇ ಇರಲಿಲ್ಲ, ಮಂಡೇ ಟ್ಯೂಸ್ಡೇ ಆಫ್ ಇತ್ತು. ಅಜ್ಜಿ ಬಂದಿದ್ರು ಮನೆಗೆ ಅವತ್ತು, ಅಜ್ಜಿನ ಬಸ್ ಸ್ಟಾಪಿಗೆ ಬಿಡ್ಬೇಕಾಗಿತ್ತು. ಬಿಟ್ಬಿಟ್ಟು ಬಂದೆ, ತುಂಬಾ ಬಿಸಿಲಿತ್ತು, ಬಂದು ಮಲ್ಕೊಂಡಿದ್ದೆ ಅರೌಂಡ್ 3:30-4 o'clock. ಮಲ್ಕೊಂಡಿದ್ದೆ, ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು ನನ್ಗೆ. ನಾನು ಪಿಕ್ ಮಾಡಕ್ ಹೋಗಿ, ಏನಪ್ಪ ನಂಗೆ ಮಂಡೇನು ಬಿಡಲ್ವಲ್ಲ ಅಂತ, ಇರೋ ರಜ ದಿನೂ ನನಗೆ ಸುಮ್ನೆ ಇರಕ್ ಬಿಡಲ್ವಲ್ಲ ಅಂತಂದ್ಬಿಟ್ಟು ಫ್ರೆಂಡ್ಸ್ ಒಂದಿಬ್ರು ಕಾಲ್ ಮಾಡಿದ್ರು. ಆಕ್ಚುಲಿ ನಾನು ಡಿಸ್ಕನೆಕ್ಟ್ ಮಾಡಿದೆ, ಏನು ಇವಾಗ ಏನೋ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ನಾನು ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಮತ್ತೆ ನಾನು ಆಯ್ತು ಸಿಗ್ನೋಡ್. ಇನ್ನೊಬ್ರು ಫ್ರೆಂಡ್ ಕಾಲ್ ಮಾಡಿದ್ರು, ಅವ್ರು ಯೂಶಲಿ ಕಾಲೇ ಮಾಡಲ್ಲ ನನ್ಗೆ ಯಾವತ್ತು ಇದುವರೆಗೂ, ಅವ್ರು ಕಾಲೇ ಮಾಡಿಲ್ಲ. ಬಟ್ ನಾವೆಲ್ಲ ಒಂದ್ ಗ್ರೂಪ್ ಅಲ್ಲೇ, ಒಂದೇ ಗ್ರೂಪ್ ಅಲ್ಲಿ ಓದ್ತಾ ಇದ್ವಿ, ಏನಪ್ಪ ಇವ್ರು ಕಾಲ್ ಮಾಡ್ತಿದ್ರೆ ಏನ್ ಅಂತಂದ್ರೆ, ಅವ್ರ ಕಾಲ್ ನ ಪಿಕ್ ಮಾಡಿದೆ ನಾನು. ಅವ್ರು ಕಾಲ್ ಮಾಡಿದ ತಕ್ಷಣ, ರಶ್ಮಿ ಕಂಗ್ರಾಚುಲೇಷನ್ಸ್ ಅಂತಂದ್ರು. ನನಗೆ ಕಂಗ್ರಾಚುಲೇಷನ್ಸ್ ಏನಕ್ಕೆ, ಯಾಕೆ ಹೇಳ್ತಾ ಇದ್ದೀರಾ, ಏನೂ ಅರ್ಥ ಆಗ್ಲಿಲ್ಲ. ಸರ್ KPSC ರಿಸಲ್ಟ್ ಅನೌನ್ಸ್ ಆಗಿದೆ, ಯುವರ್ ನಂಬರ್ ಇಸ್ ದೇರ್ ಅಂತ, ಯುವರ್ ನೇಮ್ ಇಸ್ ದೇರ್ ಅಂತ. ನನ್ ವಾಟ್ KPSC, ನಾನು ಆ ಒಂದ್ ಮೊಮೆಂಟ್ ಇದೆಯಲ್ಲ, ಇಟ್ ಇಸ್ ವರ್ತ್ ಟು ಲಿವ್ ಫಾರ್. ಅಮ್ಮ, ನಾನು ಅಮ್ಮ ಅಮ್ಮ ಒಬ್ರೇ ಇದ್ರು ಮನೆಯಲ್ಲಿ, ನಾನು ಅಮ್ಮ ಒಬ್ಬರು ಒಬ್ರು ಇಟ್ಕೊಂಡು ಒಂದ್ 5 ದಿವಸ, ಐ ಡೋಂಟ್ ನೋ, ಜಸ್ಟ್ ಲೆಟ್ ಇಟ್ ಆಲ್ ಔಟ್. ಬಿಕಾಸ್ ಎಲ್ಲ ಮನೆಯಲ್ಲೂ ಎಲ್ಲರೂ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೇಳ್ತಾನೆ ಇದ್ರು, ಏನ್ ಮಾಡ್ತಿದ್ದಾಳೆ ರಶ್ಮಿ. ಬಿಕಾಸ್ ಅಷ್ಟು ಎಲ್ಲ ಕಾಲೇಜ್ ತುಂಬಾ ಟಾಪ್ ಕಾಲೇಜಸ್ ಅಲ್ಲಿ ಓದಿರೋದು, ಒಳ್ಳೆ ಕಂಪ್ನಿನಲ್ಲಿ ಕೆಲಸ, ಇದೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಏನು ರಶ್ಮಿ ಎಲ್ಲಿ ಏನು ಅಂತ ನಾಪತ್ತೆ ತರ ಆಗ್ಬಿಟ್ಟಿತ್ತು. ಸೊ ಸಡನ್ ಆಗಿ ಇಟ್ ಆಲ್ ಫ್ಲಾಶ್ ಇನ್ ಫ್ರಂಟ್ ಆಫ್ ಅವರ್ ಯುನೋ ಮೈಂಡ್ಸ್. ಸೊ ನಾನು ಅಮ್ಮ ಇಬ್ರು ಒಂದು 5 ನಿಮಿಷ ಯಾರು ಏನು ಯಾರ ಹತ್ರ ಮಾತಾಡಿಲ್ಲ ಏನಿಲ್ಲ, ಜಸ್ಟ್ ಹೆಲ್ಪ್ ಈಚ್ ಅದರ್ ಟುಗೆದರ್. ಅಂಡ್ ದಟ್ ಸೀರಿಯಸ್ಲಿ ನಾನು ಹೇಳ್ತೀನಲ್ಲ, ಆ ಒಂದ್ ಮೊಮೆಂಟ್ ಸಾಕು. ಅಷ್ಟು ವರ್ಷ ನಾನು ಆಲ್ಮೋಸ್ಟ್ 5 ವರ್ಷ ನಾನು ಆ ಪಟ್ಟಿದ್ದು ಕಷ್ಟ ಆಗಿರ್ಬೋದು, ಅಥವಾ ದ ಆಡಿಯನ್ಸ್ ದಟ್ ಐ ಹ್ಯಾಡ್ ಟು ಗೋ ತ್ರೂ, ನಾನು ಏನೇ ಎಷ್ಟೊಂದೆಲ್ಲ ಮಾಡ್ಬೇಕಾಯ್ತು ಜಸ್ಟ್ ಬಿಕಾಸ್ ಐ ಟುಕ್ ದಿಸ್ ಒನ್ ಡಿಸಿಷನ್ ಆಫ್ ಕ್ಲಿಯರಿಂಗ್ ದಿಸ್ ಎಕ್ಸಾಮ್. ಆಲ್ದೋ ನಾನು ಅನ್ಕೊಂಡಿದ್ದು UPSC IAS ಆ ಕನ್ಸಿನ ಹಾಗೆ ಇದೆ, ಫಾರ್ಚುನೇಟ್ಲಿ ಅವ್ರ ಅನ್ಫಾರ್ಚುನೇಟ್ಲಿ ಹೇಳಿದ್ನಲ್ಲ, ಯಾವ್ದೋ ಒಂದು ಅಟ್ಲೀಸ್ಟ್ ಆ ದೇವರು ದಾರಿ ತೋರಿಸಿದಾನೆ ಅಂತ ಅನ್ಕೊಳ್ತೀನಿ. ನನಗೆ ಅವತ್ ಬಂದಾಗ ನನಗೆ ಅನ್ಸ್, ಬಿಕಾಸ್ ನನ್ಗೆ ಇಂಟರ್ವ್ಯೂ ಟೈಮ್ ನಲ್ಲೂ ತುಂಬಾ ಜನ ಹೇಳ್ತಾ ಇದ್ರು, ಯುನೋ ದುಡ್ಡು 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 ಅಂತ ಹೇಳ್ಬಿಟ್ಟು. ನನ್ನ ತಲೆ ಮೇಲೆ ಎಷ್ಟು ಜನ ಕೂರ್ಸಿರ್ತಾರೆ ನಮ್ಗೆ ಈ ಆಲ್ ದೀಸ್ ಇಮ್ಯಾಜಿನರಿ ಸ್ಟೋರೀಸ್ ಏನೇನಿದೆ, ಅದ್ ಎಷ್ಟು ಜನ ನಮ್ಗೆ ಹೇಳಿರ್ತಾರೆ. ಅವಾಗ ನಮ್ಗೆ ಇಂಟರ್ವ್ಯೂ ನಲ್ಲೂ, ಇವಾಗ ಅಂದ್ರೆ ಬರೀ 50 ಮಾರ್ಕ್ಸ್ ಇದೆ, ಅವಾಗ 250 ಮಾರ್ಕ್ಸ್ ನಾವು ಇಂಟರ್ವ್ಯೂ ಕೊಡ್ತಾ ಇದ್ವಿ. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಮಾರ್ಕ್ ಅಟ್ ಆಲ್.
ಅಂಡ್ ಆ ಟೈಮ್ ಅಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಈ ತರ ಹೋದ್ ವರ್ಷ ಆ ತರ ಆಯ್ತಂತೆ, ಅದಕ್ಕೆ ಹೋದ್ ವರ್ಷ ಈ ತರ ಆಯ್ತಂತೆ, 2011 ಅಂತ ಸ್ಕ್ವಾಶ್ ಮಾಡ್ಬಿಟ್ಟಿದಾರಂತೆ. ಆ ರೆಪ್ಯುಟೇಷನ್ ಹಂಗೆ ಇತ್ತು. ನಮಗೆ ಯಾವ ತರ ಕಾನ್ಫಿಡೆನ್ಸ್ ಬರಬೇಕು, ಇಲ್ಲ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ, ಇಟ್ ಇಸ್ ಜಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ಆ ರಿಸಲ್ಟ್ ಬಂದಿದ ತಕ್ಷಣ ನನಗೆ ಯಾವ ತರ ಏನ್ ಯೋಚನೆ ಮಾಡ್ಬೇಕಂತ ಐ ಆಮ್ ನಾಟ್ ಏಬಲ್ ಟು ಯು ನೋ ಅಂಡರ್ಸ್ಟ್ಯಾಂಡ್. ಸೊ ಅವಾಗ ನನಗೆ ಅನ್ಸುತ್ತೆ ಏನಂತಂದ್ರೆ, ಯು ಗಿವ್ ಯುವರ್ ಹಾರ್ಡ್ ವರ್ಕ್, ಯು ಪುಟ್ ಯುವರ್ ಎಫರ್ಟ್, ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು 100% ನೀವು ಕೊಟ್ರೆ ಇದು ಒಂದೇ ಅಂತ ಅಲ್ಲ, ಮೇ ಬಿ ಇದಾಗದಿದ್ರೆ ಸಮಥಿಂಗ್ ಎಲ್ಸ್ ವುಡ್ ಹ್ಯಾವ್ ಶೋನ್ ಮೀ ದ ಪಾತ್. ಸೊ ಆ ಕಷ್ಟ ಏನಿದೆಯಲ್ಲ ಅದ್ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದು ಒಂದು ನನಗೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದ್ದು ಆ ಪಾಯಿಂಟ್ ಅಲ್ಲಿ. ಅದಾದ್ಮೇಲೆ ಅಪ್ಪ ಆಫೀಸ್ ಅಲ್ಲಿ ಇದ್ರು, ಅಪ್ಪನ್ ಕಾಲ್ ಮಾಡಿದೆ, ಅಪ್ಪ ಹೌದೇನಮ್ಮ ಆಯ್ತಮ್ಮ ಇಷ್ಟ. ಆ ರಿಯಾಕ್ಷನ್ ಇತ್ತಲ್ಲ, ಇಟ್ ಇಸ್ ಸ್ಟಿಲ್ ನನ್ಗೆ ಇನ್ನ ಕಿವಿನಲ್ಲಿ ಹಂಗೆ ಕೇಳ್ದಂಗೆ ಇದೆ. ಬಿಕಾಸ್ ಪಾಪ ನಾನು ಒಬ್ಳೆ ಅಲ್ಲ, ಮೈ ಪೇರೆಂಟ್ಸ್ ಹ್ಯಾಡ್ ಟು ಗೋ ಥ್ರೂ ಅ ಲಾಟ್. ನಾನ್ ಈ ಸ್ಟೇಜ್ ಗೆ ಬರ್ಬೇಕು, ನಾನ್ ಇಷ್ಟ ಮಾಡ್ಬೇಕಂತಂದ್ರೆ ಮೈ ಪೇರೆಂಟ್ಸ್ ಹ್ಯಾಡ್ ಟು ಗೋ ಥ್ರೂ ಅ ಲಾಟ್. ಅಂಡ್ ಅವ್ರು ನಮ್ಮಪ್ಪಂಗೆ ಮನೆಗೆ ಬಂದ್ಮೇಲೆ ನಮ್ಮಪ್ಪನೇ ಸ್ವೀಟ್ಸ್ ತಗೊಂಡ್ಬಂದ್ರು, ದೆನ್ ಯು ನೋ ವಿ ಕಾಲ್ಡ್ ಎವ್ರಿಬಡಿ, ವಿ ಸೆಡ್ ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು. ಅದಾಗಿದ್ ನೆಕ್ಸ್ಟ್ ಡೇಗೆ ಮತ್ತೆ ಯುನೋ ಸ್ವಲ್ಪ ನ್ಯೂಸ್ ಅಲ್ಲಿ ಆಗು ತರದೆಲ್ಲ ಬಂದಾಗ ಮತ್ತೆ ಭಯ ಶುರು ಆಗುತ್ತೆ. ಬಟ್ ವಿ ಆರ್ ಗುಡ್ ನೌ, ವಿ ಆರ್ ಸ್ಟ್ರಾಂಗ್. ಸೊ ದಟ್ ವಾಸ್ ಮೈ ಜರ್ನಿ ಥ್ರೂ ದ ಇಂಟರ್ವ್ಯೂ ಅಂಡ್ ದ ರಿಸಲ್ಟ್. ಸೊ ರಿಸಲ್ಟ್ ಬಂದ್ಮೇಲೂ ಇನ್ನ ಸ್ಟಾಪ್ ಆಗಿಲ್ಲ. ಲಾಸ್ಟ್ ಇಯರ್ 2020 ಅಗೇನ್ ಐ ಡಿಡ್ ನಾಟ್ ಗಿವ್ ಅನ್ ಅಟೆಂಪ್ಟ್ ಬಿಕಾಸ್ ಆಫ್ ಮೈ ಮ್ಯಾರೇಜ್. ಬಟ್ 21 ಅಟೆಂಪ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ, ಇಫ್ ನಾಟ್ ದಿಸ್ ಇಯರ್ ನೆಕ್ಸ್ಟ್ ಇಯರ್. ಸೊ ಇಟ್ ಇಸ್ ಅ ಸೈಕಲ್ ದಟ್ ಕೀಪ್ಸ್ ಆನ್ ಗೋಯಿಂಗ್. ಸೊ ಎಲ್ಲೋ ಒಂದ್ ಕಡೆ ಇದು ನಿಲ್ಲುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನಾನು ಹೇಳ್ದಂಗೆ ನಮ್ ಹಾರ್ಡ್ ವರ್ಕ್ ನಾವು ಹಾಕ್ತಾ ಇರ್ಬೇಕು, ನಾವು ಕಾನ್ಸಂಟ್ರೇಟ್ ಮಾಡೋದು ಮಾಡ್ತಾ ಇರ್ಬೇಕು. ನಮ್ದು ಇನ್ನೊಂದ್ ಏನಂತಂದ್ರೆ, ಫೈನ್ ನಮ್ದು ರಿಸಲ್ಟ್ಸ್ ಬಂತು, ಕ್ಲಿಯರ್ ಆಯ್ತು, ಖುಷಿ ಆಯ್ತು, ಆರ್ಡರ್ ಪಾಸ್ ಆಯ್ತು, ಗೆಜೆಟ್ ಆಯ್ತು, ಎಲ್ಲ ಆಯ್ತು. ಇವೆಂಚುಲಿ ನಮ್ಗೆ ಆರ್ಡರ್ಸ್ ಬಂದ್ಮೇಲೆ June 1st ನಾವು ಡ್ಯೂಟಿಗೆ ರಿಪೋರ್ಟ್ ಆಗ್ತೀವಿ. ಆಗಿದ ತಕ್ಷಣ ಫಸ್ಟ್ ನೀವೇನ್ ಕನ್ಸ್ಕೊಂಡಿರ್ತೀರಾ, ಆಯ್ತು ATI ಅಲ್ಲಿ ಮೈಸೂರಿಗೆ ಹೋಗ್ತೀರಾ, ಅಥವಾ ನೀವು IAS ಕ್ಲಿಯರ್ ಮಾಡ್ಕೊಟ್ರೆ ಮಸೂರಿಗೆ ಹೋಗ್ತೀರಾ, ಮೈಸೂರು ಆರ್ ಮಸೂರಿ ಯಾವ್ದೋ ಒಂದು ಅಂತ ಅನ್ಕೊಂಡಿರ್ತೀರಾ. ಬಟ್ ಕೊರೋನಾ ಬಂತು, ಕೊರೋನಾ ಬಂದಿದ್ರಿಂದ ನಮ್ಗೆ ಕೋವಿಡ್ ಡ್ಯೂಟಿಗೆ ಹಾಕಿದ್ರು. ಸ್ಟಾರ್ಟಿಂಗ್ ಅಲ್ಲೇನೆ ವಿತೌಟ್ ಟ್ರೈನಿಂಗ್ ವಿ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೋಜರ್, ತುಂಬಾ ಚೆನ್ನಾಗಿ ನಮ್ಗೆ ಎಕ್ಸ್ಪೋಜರ್ ಸಿಕ್ತು. ಸೊ ಸ್ಟಾರ್ಟಿಂಗ್ 5 months ನಾವು ಜಾಯಿನ್ ಆಗಿದ ತಕ್ಷಣನೇ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ, ಕೋವಿಡ್ ಡ್ಯೂಟಿ ಮಾಡಿದ್ವಿ. ಅದಾದ್ಮೇಲೆ ಈಗ ಮತ್ತೆ ಐ ಆಮ್ ಅಟ್ಯಾಚ್ ಟು ಬ್ಯಾಂಗ್ಳೂರ್ ಅರ್ಬನ್ ಕರೆಂಟ್ಲಿ ಡಿಸ್ಟ್ರಿಕ್ಟ್ ಅಟ್ಯಾಚ್ಮೆಂಟ್ ಹಾಕಿದ್ರು. ಅದಕ್ಕಿಂತ ಮುಂಚೆ ನಮ್ಗೆ ATI ಟ್ರೈನಿಂಗ್ ಆಯ್ತು 1 month, ಅದು ತುಂಬಾ ಸ್ಟ್ರಿಕ್ಟ್ ಏನೋ ಫುಲ್ ಎಲ್ಲ ನಮ್ಮನ್ನ ಕಾಪಾಡ್ಕೊಂಡು ಮಾಡಿದ್ರು ಕೊರೋನಾ ಬರಬಾರ್ದು ಅಂತ ಹೇಳ್ಬಿಟ್ಟು ATI ನಲ್ಲಿ. ಅದಾದ್ಮೇಲೆ ಸರ್ವೆ ಟ್ರೈನಿಂಗ್ ಆಯ್ತು, ಅದಾದ್ಮೇಲೆ ಜಾಬ್ ಕೋರ್ಸ್ ಆಯ್ತು, ಎಲ್ಲ ಮುಗಿದ್ಮೇಲೆ ಈಗ ಡಿಸ್ಟ್ರಿಕ್ಟ್ ಅಟ್ಯಾಚ್ಮೆಂಟ್ ಹಂಗೆ ನನ್ಗೆ. ಐ ಆಮ್ ಕರೆಂಟ್ಲಿ ಅಟ್ಯಾಚ್ ಟು ಬೆಂಗಳೂರು ಅರ್ಬನ್ ಅಂಡ್ ಐ ಆಮ್ ಸ್ಟಿಲ್ ಅಗೇನ್ ಐ ಆಮ್ ಆನ್ ಕೋವಿಡ್ ಡ್ಯೂಟಿ. ಅಗೇನ್ ವಿ ಆರ್ ಡೂಯಿಂಗ್ ಟ್ರೈನಿಂಗ್ ಸೈಮಲ್ಟೇನಿಯಸ್ಲಿ ಅಲಾಂಗ್ ವಿತ್ ಕೋವಿಡ್ ಡ್ಯೂಟಿ, ಅಂಡ್ ಇದ್ರ ಜೊತೆಗೆ ಪ್ರಿಪರೇಷನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಎಫರ್ಟ್ ಇಸ್ ಆಲ್ವೇಸ್ ಆನ್. ವಾವ್, ತುಂಬಾನೇ ಇನ್ಸ್ಪಿರೇಷನಲ್ ಜರ್ನಿ. 5 ವರ್ಷ ಟೈಮ್ ಹಾಕಿ ಒಂಥರ ಏನ್ ಜರ್ನಿ ಅದೇ, ತುಂಬಾನೇ ಫಿನಾಮಿನಲ್ ಅಂತಾನೆ ಹೇಳ್ಬೋದು. ನಂತರ ತಾವು ಈಗ ಪ್ರಚಲಿತ ಘಟನೆಗಳ ಬಗ್ಗೆ ತುಂಬಾನೇ ಒಂದು ಸ್ಟೂಡೆಂಟ್ಸ್ ಗಳಿಗೆ ಒಂದು ಗೊಂದಲ ಇರುತ್ತದೆ, ನಾವು ಎಲ್ಲಿಂದ ಕಲೆಕ್ಟ್ ಮಾಡ್ಬೇಕು ಅದು ಒಂದು ಗೊಂದಲ ಆದ್ರೆ, ಎಷ್ಟು ವರ್ಷದ್ದು ನಾವು ಮಾಡ್ಬೇಕು ಅದು ಇನ್ನೊಂದು ಬೇರೆ ತರ ವಿಚಾರ ಇರ್ತದೆ. ಸೊ ಅದಕ್ಕಾಗಿ ತಾವು ಏನ್ ಟಿಪ್ ನೀಡಕ್ ಇಷ್ಟಪಡ್ತೀರಿ ಮೇಡಮ್ ಸ್ಟೂಡೆಂಟ್ಸ್ ಗಳಿಗೆ? ಕರೆಂಟ್ ಅಫೇರ್ಸ್ ಏನಂತಂದ್ರೆ, ನಾನು ಫುಲ್ ಟೈಮ್ ಪ್ರಿಪರೇಷನ್ ಯಾವಾಗ ಶುರು ಮಾಡಿದೆ ಅವಾಗ ನನ್ನ ಕರೆಂಟ್ ಅಫೇರ್ಸ್ ನ ನಾನೇ ನಾನು ಎಲ್ಲ ಆನ್ಲೈನ್ ನೋಟ್ಸ್ ಮಾಡ್ಕೊಂಡೆ, ಕಂಪ್ಯೂಟರ್ ಮಾಡ್ತಾ ಇದ್ದೆ ಒನ್ ನೋಟ್ ಅಲ್ಲಿ. ಸೊ ಯಾವ್ದಾದ್ರು ಅಂಡ್ ಆನ್ಲೈನ್ ಇದು ನ್ಯೂಸ್ ಪೇಪರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, PDF ಬರೋದಲ್ಲ ಅದನ್ನ ಓದ್ತಾ ಇದ್ದೆ, ಅದರಲ್ಲಿ ಹೈಲೈಟ್ ಮಾಡ್ಕೊಂಡು ಓದ್ತಾ ಇದ್ದೆ. ನನ್ನ ಟೀಮ್ ಇತ್ತು, ಐ ಹ್ಯಾಡ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ವಿತ್ ಮೀ, ಸಪೋರ್ಟಿಂಗ್ ಮೀ, ಪ್ರಿಪೇರಿಂಗ್ ವಿತ್ ಮೀ ಆಲ್ ದ ಟೈಮ್. ಅಂಡ್ ಕಪಲ್ ಆಫ್ ದೆಮ್ ಹ್ಯಾವ್ ಈವನ್ ಗಿವನ್ UPSC ಇಂಟರ್ವ್ಯೂಗೆ ಕೊಟ್ಟು ಬಂದಿದ್ದಾರೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಮೇನ್ಸ್ ಬರ್ತಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ನಾನು ಹೇಳ್ದಂಗೆ ಇಟ್ಸ್ ಅ ಸೈಕಲ್ ದಟ್ ಕೀಪ್ಸ್ ರನ್ನಿಂಗ್. ಸೊ ನಾವು 2016 ಇಂದನು ಸೀರಿಯಸ್ ಆಗಿ ಕರೆಂಟ್ ಅಫೇರ್ಸ್ ನ ಕಂಪೈಲ್ ಮಾಡೋಕೆ ಶುರು ಮಾಡಿದ್ವಿ, ಟೀಮ್ ಆಫ್ ಅರೌಂಡ್ 3 or 4. ನಾನು ಯಾವಾಗ ಫುಲ್ ಟೈಮ್ ಕೊಟ್ಟು ಫುಲ್ ಟೈಮ್ ಪ್ರಿಪೇರ್ ಆಗೋದಕ್ಕೆ ನಾನು ಯಾವಾಗ ಶುರು ಮಾಡಿದೆ, ಅವಾಗ ನನ್ನ ಕರೆಂಟ್ ಅಫೇರ್ಸ್ ನ ನಾನೇ ಮಾಡ್ಕೋಬೇಕು ಅಂತ ಹೇಳಿ, ಅಂದ್ರೆ ಯಾವುದೇ ಒಂದು ಡಿಪೆಂಡೆನ್ಸಿ ಇರೋದು ಬೇಡ, ಲೆಟ್ ಮಿ ನಾಟ್ ಡಿಪೆಂಡ್ ಆನ್ ಫಾರ್ ಕರೆಂಟ್ ಅಫೇರ್ಸ್ ಅಟ್ ಲೀಸ್ಟ್, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂತ. ಪ್ರತಿಯೊಂದು ನ್ಯೂಸ್ ಯಾವ್ದು ನಮಗೆ ಮೇನ್ಸ್ ರಿಲೇಟೆಡ್ ಅಥವಾ ಪ್ರಿಲಿಮ್ಸ್ ರಿಲೇಟೆಡ್, ಬರೀ ಪ್ರಿಲಿಮ್ಸ್ ಮಾತ್ರ ಅಲ್ಲ, ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡಕ್ಕೂ ರಿಲೇಟ್ ಆಗುವಂತದ್ದ ಅಲ್ಲೇ ಸ್ಕ್ರೀನ್ ಶಾಟ್ ತೆಗೆದು ನಾನು ಹಾಕೊಳ್ತಾ ಇದ್ದೆ. ಸ್ಕ್ರೀನ್ ಶಾಟ್ ಒನ್ ನೋಟ್ ಅಲ್ಲಿ ಡೇಟ್ ವರ್ಕ್ ಕಂಪೈಲ್ ಮಾಡ್ಕೋತಾ ಇದ್ವಿ.
ಸೊ ಅಟ್ ದ ಎಂಡ್ ಆಫ್ ಒನ್ ಮಂತ್ ಮತ್ತೆ ಅದನ್ನ ಫಿಲ್ಟರ್ ಮಾಡಿ ಮಾಡಿ ಆ ಒನ್ ಮಂತ್ ಬೇಕಾಗಿರೋ ಕರೆಂಟ್ ಅಫೇರ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ವಿ. ಅದು ನಮಗೆ ಹೆಲ್ಪ್ ಆಯ್ತು ಫಾರ್ ಆಲ್ಮೋಸ್ಟ್ 4-5 months. ಎಕ್ಸ್ಕ್ಯೂಸ್ ಮಿ, ನಾಲ್ಕೈದು ತಿಂಗಳು ಮಾಡಿದ ಏನಾಯ್ತು ಅಂತಂದ್ರೆ ಒನ್ ಪಾಯಿಂಟ್ ಅಲ್ಲಿ ಎಲ್ಲೊಂದ್ ಕಡೆ ನಂಗೆ ತುಂಬಾ ಟೀಡಿಯಸ್ ಅಂತ ಅನ್ಸ್ತು. ತುಂಬಾ ಜಾಸ್ತಿ ಎಫರ್ಟ್ ನಾನು ಕರೆಂಟ್ ಅಫೇರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಲ್ಲಿ ತೆಗಿತಾ ಇದೀನಿ ಅಂತ. ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅದರ್ ಆಪ್ಷನ್ಸ್. ಈಗ ಅಂತೂ ತುಂಬಾ PDF ಗಳು ಪ್ರಿಲಿಮ್ಸ್ ಒಂದು 45 days ಇದೆ ಅನ್ಬೇಕಾದ್ರೆ ಎಲ್ಲ ಕಂಪೈಲ್ ಮಾಡಿ ಆಲ್ಮೋಸ್ಟ್ ಆಲ್ ದ ಕೋಚಿಂಗ್ ಸೆಂಟರ್ಸ್ ಆರ್ ಪ್ರೊವೈಡಿಂಗ್. ಸೊ ಅದನ್ನ ಮತ್ತೆ ರೆಫರ್ ಮಾಡಿ ಅದ್ರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಅದನ್ನ ರಿವೈಸ್ ಮಾಡ್ಕೊಂಡು ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಸೊ ಆ ನೋಟ್ಸ್ ಅನ್ನ ಎಕ್ಸಾಮ್ ಇರ್ಬೇಕಾದ್ರೆ ಮೀನ್ಸ್ ಗು ಅಷ್ಟೇ ಪ್ರಿಲಿಮ್ಸ್ ಗು ಅಷ್ಟೇ, ನನ್ ಕರೆಂಟ್ ಅಫೇರ್ಸ್ ಅಂತ ಅಂದಾಗ ಬರೀ ಮೀನ್ಸ್ ಗೆ ಮಾತ್ರ ಬರಲ್ಲ, ಮೀನ್ಸ್ ಗು ಬರುತ್ತೆ. ಸೊ ಅದನ್ನ ನೀವ್ ಎಷ್ಟೇನಲ್ಲಿ ಆಡ್ ಮಾಡ್ಬೋದು ಪಾಯಿಂಟ್ಸ್ ಅನ್ನ, ಇವನ್ ಬೇರೆ ಪೇಪರ್ಸ್ ನಲ್ಲೂ ಆಡ್ ಮಾಡ್ಬೋದು. ಸೊ ಆ ರೀತಿ ಪಾಯಿಂಟ್ಸ್ ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಅದು ಒಂದೊಂದೇ ಸಿಂಗಲ್ ಪಾಯಿಂಟರ್ ಆಗಿರ್ತಾ ಇತ್ತು, ಅದನ್ನ ರಿವೈಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗ್ತಾ ಇತ್ತು. ಅಂದ್ರೆ ಎಷ್ಟು ನೋಡ್ಬಿಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದೇ ಬರೋದು ಅನ್ನೋ ಅಷ್ಟು ನಾವು ರಿವೈಸ್ ಮಾಡ್ತಾ ಇದ್ವಿ. ನಾನು ಇದು ಒಂದ್ ಮೆನ್ಷನ್ ಮಾಡಿಲ್ಲ, ರಿವಿಷನ್ ತುಂಬಾ ಇಂಪಾರ್ಟೆಂಟ್. ನಾನು ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ, KPSC ಅಲ್ಲ UPSC ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ, ಪ್ರಿಲಿಮ್ಸ್ ಟೈಮ್ ಅಲ್ಲೇ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಅದಾದ್ಮೇಲೆ ಐ ರಿಯಲೈಸ್ ಹೌ ಇಂಪಾರ್ಟೆಂಟ್ ಇಟ್ ಇಸ್, ಎಸ್ಪೆಷಲಿ KPSC ಪ್ರಿಪೇರ್ ಆಗ್ಬೇಕಾದ್ರೆ ನಿಮಗೆ ಒಂದ್ ಕ್ವಶನ್ ಆನ್ಸರ್ ಬರಬೇಕು ಇಲ್ಲ ಪ್ರಿಲಿಮ್ಸ್ ನೀವು ಕ್ಲಿಯರ್ ಮಾಡ್ಬೇಕು ಅಂತ ಅಂದಾಗ ನಿಮಗೆ ತುಂಬಾ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಬರೋದು ನಿಮ್ಗೆ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿದಾಗ್ಲೇ. ಸೊ ನನಗೆ KPSC ನಾನು ಇವಾಗ ಕ್ಲಿಯರ್ ಮಾಡಿದೀನಿ, ನಂಗೆ ಎಲ್ಲೂ ನನಗೆ ಕನ್ಫ್ಯೂಷನ್ ಇರ್ಲಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಮಲ್ಟಿಪಲ್ ರಿವಿಷನ್. ಸೊ ಆ ರಿವಿಷನ್ ಒಂದು ನನಗೆ ಹೆಲ್ಪ್ ಆಯ್ತು. ಸೊ ಎಷ್ಟು ವರ್ಷದ್ದು ಅಂತ ಬಂದಾಗ ನಾನು ಈ ಕರ್ನಾಟಕ ರಿಲೇಟೆಡ್ ನನಗೆ ಎಷ್ಟು ವರ್ಷ ಕಲೆಕ್ಟ್ ಮಾಡ್ಬೇಕು ನನಗೆ ಗೊತ್ತಿರ್ಲಿಲ್ಲ. ಸೊ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ಅಟ್ ದಟ್ ಪಾಯಿಂಟ್. ಬಟ್ UPSC ಅಂತಂದ್ಬಿಟ್ಟು ನಾವೊಂದು 2 ವರ್ಷದ್ದು ಲಾಸ್ಟ್ 2 years ಇಟ್ಕೊಂಡಿದ್ವಿ. ಬಟ್ ಅದಷ್ಟು ಓದಕ್ಕೂ ಆಗ್ಲಿಲ್ಲ ನಮ್ಗೆ, ವಿ ವರ್ ನಾಟ್ ಏಬಲ್ ಟು ಸ್ಟಡಿ ಸೋ ಮಚ್. ಆ ಲಾಸ್ಟ್ 1 ವರ್ಷದ್ದು ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಕೀಮ್ಸ್ ಡೀಟೇಲ್ಸ್ ಇದೆ. ನೀವು ಬೇಕಿದ್ರೆ 2015 ಕ್ವೆಶನ್ ಪೇಪರ್ ನೋಡಿದ್ರೆ, ಪ್ರಿಲಿಮ್ಸ್ ಕ್ವೆಶನ್ ಪೇಪರ್ ಪಾರ್ಟ್ 2, ಆ ಪೇಪರ್ 2 ನಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಸ್ಕೀಮ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಮೆನ್ಷನ್ ಇನ್ ಕರ್ನಾಟಕ ಎಕನಾಮಿಕ್ ಸರ್ವೆ, ಪ್ರತಿಯೊಂದು ಇದೆ. ನನಗೆ ಆ ಕರ್ನಾಟಕ ಎಕನಾಮಿಕ್ ಸರ್ವೆದು ನನಗೆ ಹೆಲ್ಪ್ ಆಗಿತ್ತು ಕರೆಂಟ್ ಅಫೇರ್ಸ್ ಹೇಳ್ಬೇಕಂತಂದ್ರೆ. ಅದನ್ನ ಬಿಟ್ರೆ 1 ವರ್ಷದ ಸಾಕು ನನ್ನ ಪ್ರಕಾರ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅದನ್ನ ಸಾಲ್ವ್ ಮಾಡ್ತಾ ಇರೋದು, ಯಾಕಂದ್ರೆ ಇದು ತುಂಬಾ ಫ್ಯಾಕ್ಚುಯಲ್ ಆಗಿರುವಂತಹ ಒಂದು ಜರ್ನಿ, ಎಸ್ಪೆಷಲಿ KPSC. ನಮ್ಗೆ ಇದುವರೆಗೂ ಅನಾಲಿಸಿಸ್ ಟೈಪ್ಸ್ ಕ್ವೆಶನ್ಸ್ ಅಷ್ಟೊಂದು ಗೊತ್ತಿಲ್ಲ, ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ, ಬಟ್ ಅಷ್ಟೊಂದಿಲ್ಲ. UPSC ತರ ನಾವು ಒಂದ್ ಕ್ವೆಶನ್ ಯೋಚನೆ ಮಾಡ್ಬೇಕು ಅಷ್ಟೆಲ್ಲ ಮಾಡಿ ಬರಿಬೇಕು ಅನ್ನೋಂಥದ್ದು ಇಲ್ಲ. ಇಟ್ ವಾಸ್ ವೆರಿ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ನೀಟ್ ಆಗಿ ಗೊತ್ತಿತ್ತು, ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಆ ತರ ಇದೆ. ಸೊ ನೀವ್ ಅಟ್ಲೀಸ್ಟ್ 1-1.5 years ನಿಮ್ ಹತ್ರ ಇದ್ರೆ ಬೆಟರ್, ಇಲ್ಲ ಅಂತಾನು ಪರವಾಗಿಲ್ಲ. ಇವಾಗಿರುವಂತ ಕರೆಂಟ್ ಅಫೇರ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಇಟ್ಸ್ ನಾಟ್ ಲೈಕ್ ಹೊಸದೇನೋ ನೀವು ಇದು ಮಾಡ್ತೀರಾ, ಎಲ್ಲೋ ಒಂದೋ ಎರಡೋ ಟಾಪಿಕ್ ಹತ್ರ ಇರ್ಬೋದು ಅಷ್ಟೇ. ಬಟ್ 1 year ಅಂತೂ ನೀವು ಕಂಟಿನ್ಯೂಸ್ ಆಗಿ ನ್ಯೂಸ್ ಪೇಪರ್ ಎಲ್ಲ ಓದಿ ಅಪ್ಡೇಟ್ ಆಗಿದ್ರೆ ಇಟ್ ಶುಡ್ ಬಿ ಇನಫ್. ಓಕೆ ಮೇಡಮ್. ನಂತರ ತಾವು ಇಷ್ಟು ವರ್ಷ ಪ್ರಿಪರೇಷನ್ ಅನ್ನ ಮಾಡಿದ್ರಿ, ಈಗ ಕ್ಲಿಯರ್ ಕೂಡ ಮಾಡ್ಕೊಂಡಿದ್ರಿ, ಅದು 2-digit ರ್ಯಾಂಕಿಂಗ್ ಅಲ್ಲಿ, ಬಿಲೋ 20 ರ್ಯಾಂಕಿಂಗ್ ಅಲ್ಲಿ ತಾವು ಕ್ಲಿಯರ್ ಮಾಡ್ಕೊಂಡಿದ್ರಿ. ಈ ಎಲ್ಲಾ ಜರ್ನಿಯಲ್ಲಿ ತಾವು ಪಡೆದುಕೊಂಡಂತಹ ಒಂದು ಅನುಭವದಿಂದ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಒಂದು ಸಲಹೆಯನ್ನು ನೀಡಬೇಕಂದ್ರೆ ಏನ್ ನೀಡಕ್ ಇಷ್ಟಪಡ್ತೀರಿ ಮೇಡಮ್ ತಾವು? ಒಂದು ಅಂತಂದ್ರೆ ಕನ್ಸಿಸ್ಟೆನ್ಸಿ ಈ ಜರ್ನಿನಲ್ಲಿ, ಸ್ಪೆಸಿಫಿಕ್ ಆಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ KPSC ಕಂಡಕ್ಟ್ ಮಾಡೋ ಯಾವ್ದೇ ಎಕ್ಸಾಮ್ ಆಗಿರ್ಬೋದು, ಅದು FDA ಇಂದ SDA ಇಂದ ಗೆಜೆಟೆಡ್ ಪ್ರೊಬೇಷನ್ ಎಕ್ಸಾಮ್ಸ್ ಇಂದ ಹಿಡಿದು ಅಥವಾ ನೀವು UPSC ಗೆ ಓದ್ಬೇಕು ಅಂತಂದ್ರೆ ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಿಮ್ದು ಕನ್ಸಿಸ್ಟೆನ್ಸಿ ಇರ್ಬೇಕು. ನೀವ್ ಕನ್ಸಿಸ್ಟೆಂಟ್ ಆಗಿ ನೀವು ಎಫರ್ಟ್ ಹಾಕಿಲ್ಲ ಅಂತಂದ್ರೆ, ಇವತ್ತು ನೀವು ಯಾವ್ದೋ ಒಂದ್ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿರ್ತೀರಾ, ನಾಳೆ ಅದನ್ನ ಮಾಡಲ್ಲ, ನಾಳೆ ಬೇರೆ ಏನೋ ಮಾಡಿದಿರಾ, ಒಂದ್ ವಾರ ಆದ್ಮೇಲೆ ನೀವು ಈ ವಾರ ಮಾಡಿ ಪೂರ್ತಿ ವೇಸ್ಟ್ ಆಗುತ್ತೆ, ಬಿಕಾಸ್ ನಿಮ್ಗೆ ಏನು ನೆನಪಿರೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಒಂದ್ ಟೈಮ್ ಟೇಬಲ್ ಹಾಕೊಂಡು, ಒಂದ್ ಟಾಪಿಕ್ ಆದ್ಮೇಲೆ ಯಾವ ಟಾಪಿಕ್ ನ ನಾನು ಮಾಡ್ಬೇಕು, ಮತ್ತೆ ಹಿಂದೆ ಮಾಡಿರೋ ಟಾಪಿಕ್ ನ ಯಾವ ರೀತಿ ರಿವೈಸ್ ಮಾಡ್ಬೇಕು ಅನ್ನೋ ಕನ್ಸಿಸ್ಟೆನ್ಸಿ ಮತ್ತೆ ಫ್ಲೋ ನಲ್ಲಿ ಹೋದ್ರೆ ದಟ್ ಇಸ್ ವೆನ್ ಯು ವಿಲ್ ಸಿ ರಿಸಲ್ಟ್ಸ್. ನಿಮ್ಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ರಿಸಲ್ಟ್ ಅಂತೂ ಬರೋದು ಅದರಿಂದಾನೆ. ನಾನು 2017 ಅಲ್ಲಿ ಈ KPSC GP ಎಕ್ಸಾಮ್ ಬರ್ದಾದ್ಮೇಲೆ ನನ್ಗೆ ಅದ್ ರಿಸಲ್ಟ್ ಬಂದಿಲ್ಲ, 2 ವರ್ಷ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಇರೋಬರೋ ಎಕ್ಸಾಮ್ಸ್ ಎಲ್ಲ ಬರ್ದಿದ್ದೀನಿ, SDA FDA ಎಕ್ಸಾಮ್ಸ್ ಹಿಡಿದು ಎಲ್ಲ ಬರ್ದಿದ್ದೀನಿ, ಅಂಡ್ ಎಲ್ಲಾನು ಒಳ್ಳೆ ಮಾರ್ಕ್ಸ್ ಇಂದ ಕ್ಲಿಯರ್ ಆಗಿದೆ. ಯಾಕೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲ್ಗಡೆ ಅಷ್ಟು ಹಿಡಿತಾ ಇತ್ತು,
ಅಷ್ಟು ಇನ್ ಡೆಪ್ತ್ ಆಗಿ ಮತ್ತೆ ಸಬ್ಜೆಕ್ಟ್ ನಾಲೆಜ್ ಅಷ್ಟ ಕ್ವಾಲಿಟಿ ಆಗಿರ್ಬೋದು. ನಿಮ್ಗೆ ಯಾವ್ದೇ ಕ್ವೆಶನ್ ನನ್ಗೆ, ಬಿಕಾಸ್ ನಾ ಹೇಳಿದ್ನಲ್ಲ ಕೆಪಿಎಸ್ಸಿ ನಲ್ಲಿ ಏನು ತುಂಬಾ ಅನಾಲಿಸಿಸ್ ತರದ ಏನು ಇರಲ್ಲ. ಈ ಕ್ವೆಶನ್ ನೋಡಿದ ತಕ್ಷಣ ಈ ಟೈಮ್ ನೀವು ಸಬ್ಜೆಕ್ಟ್ ಗೊತ್ತಿದ್ರೆ ನೀವು ಒಂದೇ ಇದ್ರಲ್ಲಿ ಟಿಕ್ ಮಾಡ್ಬೋದು, ಅಷ್ಟೊಂದು ಯೋಚನೆ ಮಾಡಿದೆ. ಸೊ ಅದು ನಿಮ್ಗೆ ಆ ಸ್ಟ್ರಾಂಗ್ ಆ ಹಿಡಿತ ಬರೋದು ಸಬ್ಜೆಕ್ಟ್ ಮೇಲ್ಗಡೆ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿದಾಗ. ಸೊ ಹಾಗಾಗಿ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದಿದ್ದಕ್ಕೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದಾದ್ರೂ ಅಟ್ಲೀಸ್ಟ್ ಆಯ್ತು ಅಂತ ನನಗನ್ಸುತ್ತೆ. ಅಂಡ್ ನಾನು ಸಜೆಸ್ಟ್ ಮಾಡೋದು ಅದನ್ನೇ, ನೀವು ಏನೇ ಮಾಡಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಎಲ್ಲೂ ರಿಸಲ್ಟ್ ಬರೋದಿಲ್ಲ. ಇವತ್ ನಾನು ಈ ಎಕ್ಸಾಮ್ ಓದ್ತೀನಿ, ನಾಳೆ ಇನ್ನೊಂದ್ ಯಾವ್ದೋ ಬ್ಯಾಂಕ್ ಎಕ್ಸಾಮ್ ಓದ್ತೀನಿ, ನಾಳೆ ಇನ್ನೊಂದೇನೋ ಮಾಡ್ತೀನಿ ಅಂತ ಬಂದಾಗ ಎವ್ರಿ ಎಕ್ಸಾಮ್ ಹ್ಯಾಸ್ ಇಟ್ಸ್ ಓನ್ ನೀಡ್. ನೀವ್ ಕೆಪಿಎಸ್ಸಿ ಎಕ್ಸಾಮ್ ಕುತ್ಕೊಂಡು ಓದಿದ ತರ ಬ್ಯಾಂಕ್ ಎಕ್ಸಾಮ್ ಕುತ್ಕೊಂಡು ಓದಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಎರಡು ಕ್ಲಿಯರ್ ಆಗಲ್ಲ, ಆ ತರ ಆಗ್ಬಿಡುತ್ತೆ. ನಿಮಗೆ ಅದ್ರದೇ ಒಂದ್ ನೀಡ್ ಇರುತ್ತೆ. ಸೊ ಆ ಎಕ್ಸಾಮ್ ಏನ್ ನೀಡ್ ಇದೆ ಅದಕ್ಕೆ ನೀವ್ ಯಾವ ತರ ವರ್ಕ್ ಮಾಡ್ಬೇಕು, ಆ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಇರ್ಬೇಕು ಅನ್ನೋದು ನನ್ ಒಂದ್ ಸಜೆಷನ್. ಕನ್ಸಿಸ್ಟೆನ್ಸಿ, ಡಿಸಿಷನ್ ಮತ್ತು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ ಅಂತಕ್ಕಂತ ಒಂದು ಸಾರಾಂಶ, ಒಂದು ಒಟ್ಟು ಸಾರಾಂಶದಲ್ಲಿ ಈ ರೀತಿ ಮೂರು ಸಂದೇಶಗಳನ್ನ ನಮ್ಮ ಸ್ಟೂಡೆಂಟ್ ಗಳಿಗೆ ನೀಡಿದಿರಿ. ತುಂಬಾ ಧನ್ಯವಾದಗಳು ಮೇಡಮ್, ತಾವು ಇಲ್ಲಿ ಬಂದು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಸಲಹೆಗಳನ್ನು ನೀಡಿದ್ದು. ವಿ ಸ್ಟೂಡೆಂಟ್ಸ್ ಅಂಡ್ ಐ ಆಮ್ ಆಲ್ಸೋ ಲಕ್ಕಿ ಫಾರ್ ದಿಸ್ ಸಿಚುವೇಶನ್, ಫಾರ್ ದಿಸ್ ಮೂಮೆಂಟ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲಾ ಸಲಹೆಗಳನ್ನು ತೆಗೆದುಕೊಂಡು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಒಳ್ಳೆಯ ಒಂದು ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಅನ್ಅಕಾಡೆಮಿಗೆ ಆಗಿರ್ಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮತ್ತೆ ನಾವು ಏನು ಕೊನೆಯದಾಗಿ ಒಂದು ಕೋಟ್ ಅನ್ನ ನೀಡಬೇಕು ಅಂತ ನೀಡಬೇಕು ಅಂತ ಕೇಳ್ಕೊತೀನಿ ಮೇಡಮ್ ನಮ್ಮ ಸ್ಟೂಡೆಂಟ್ ಗಳಿಗೆ. ಕೋಟ್ ಅಂತ ಏನಿಲ್ಲ, ನಾನು ಬಿಲೀವ್ ಮಾಡೋದು ಆನೆಸ್ಟಿ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಮತ್ ಅಲ್ಲಿ ಇಲ್ಲಿ ಅವರು ಇವರು ಹೇಳಿದ್ನೆಲ್ಲ ಕೇಳಕ್ ಹೋಗ್ಬೇಡಿ. ನಿಮಗೆ ಅಟ್ ಲೀಸ್ಟ್ ಒಬ್ಬರನ್ನ ನಂಬಿ. ಯು ಕಾಂಟ್ ಬಿಲೀವ್ 100 ಪೀಪಲ್. 100 ಜನ ನನ್ನ ಹತ್ರ ಹೋಗ್ಬಿಟ್ಟು ನೀವು ನಂದು ಫಿಲಿಮ್ಸ್ ಕ್ಲಿಯರ್ ಆಗಿದೆ, ನನ್ನ ಮೀನ್ಸ್ ಕ್ಲಿಯರ್ ಆಗಿದೆ ಅಂತಂದ್ರೆ 100 ಜನ 100 ಒಪಿನಿಯನ್ ಕೊಡ್ತಾರೆ, ಅದೆಲ್ಲ ತಗೊಂಡ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅದೆಲ್ಲ ಏನು ತಲೆಗೆ ಹಾಕೋಬೇಡಿ, ನಿಮ್ ಎಫರ್ಟ್ ಅನ್ನ ನೀವ್ ಹಾಕಿ. ನಿಮಗೆ ನನ್ ಕೆಪಿಎಸ್ಸಿ ಅಂತಾನೆ ಹೇಳ್ತಲ್ಲ, ಇದಾಗಿಲ್ಲ ಅಂತಂದ್ರೆ ಇನ್ನೊಂದ್ ಯಾವ್ದೋ ಎಕ್ಸಾಮ್ ಬರುತ್ತೆ. ಡೆಫಿನೆಟ್ಲಿ ಲೈಫ್ ಅಲ್ಲಂತೂ ಸಕ್ಸಸ್ ಅಂತೂ ಪಡಿತೀರಾ, ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ಬಟ್ ನಿಮಗೆ ಯಾರ್ಯಾರೋ ಹೇಳಿದ್ದೆ ನಾನು ನೀವು ಕೇಳ್ಕೊಂಡು ಇದು ಬರೆದ್ರೆ ಇಷ್ಟೇ, ಬಿಕಾಸ್ ನಾನು ಎಲ್ಲೋ ಒಂದ್ ಕಡೆ ಆ ತಪ್ಪು ಮಾಡಿದೆ. ನಾನು ಇವಾಗ ಅಲ್ಲಿ ಎಲ್ಲೋ ಒಬ್ರು ನನಗೆ ಹೇಳಿಲ್ದೆ ಇದ್ದಿದ್ರೆ ಪ್ರಾಬಬ್ಲಿ ನಾನು ಅಷ್ಟು ಸೀರಿಯಸ್ ಆಗಿ ನಾನು ಓದಿಲ್ದೆ ಇದ್ದಿದ್ರೆ ನಾನು ಎಲ್ಲೂ ಇರ್ತಾ ಇರ್ಲಿಲ್ಲ ಇವತ್ತು. ನೀವ್ ನನ್ನ ಇಂಟರ್ವ್ಯೂನು ಮಾಡೋ ಪರಿಸ್ಥಿತಿನೂ ಇರ್ತಾ ಇರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಏನೋ ಬೇರೆ ಮಾಡ್ಕೊಂಡಿರ್ಬೇಕಾಗಿತ್ತು. ಸೊ ಈ ರೀತಿ ಬಂದಾಗ ಎಲ್ಲಾರು ಹೇಳಿದ ಒಪಿನಿಯನ್ ಅನ್ನ ತಗೊಳ್ದೆ ಆರಾಮಾಗಿ ನಿಮ್ದು ಏನಿದೆ, ನಿಮ್ ಎಫರ್ಟ್ ಏನಿದೆ ಅದನ್ನ ಹಾಕೊಂಡು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ, ಅದ್ರಲ್ಲಿ ನಿಮ್ಮ 100% ಕೊಟ್ಟು ಮೂವ್ ಆಗಿ. ಐ ತಿಂಕ್ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಯುವರ್ ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ನಾಟ್ ಲೀವ್ ಯು. ನಾನ್ ನೋಡಿದೀನಿ, ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಜನ ನೋಡಿದ್ದೀನಿ, ನಾನು ಒಬ್ಬಳ್ದೆ ಅಂತ ಅಲ್ಲ, ಎಲ್ಲೆಲ್ಲಿ ಹಾರ್ಡ್ ವರ್ಕ್ ಹಾಕಿರ್ತಾರಲ್ಲ ಅಲ್ಲಿ ದೇ ಹವ್ ನಾಟ್ ಗಾನ್ ಲೋ, ದಟ್ ಐ ಕ್ಯಾನ್ ಅಶ್ಯೂರ್ ಫಾರ್ ಶೋರ್. ಸೊ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಬಿ ಆನೆಸ್ಟ್ ಅಂಡ್ ಡೂ ಯುವರ್ ವರ್ಕ್ ಆನೆಸ್ಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ವೆರಿ ಇನ್ಸ್ಪಿರೇಷನಲ್ ಜರ್ನಿ ಅನ್ನ ನಮಗೆ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ. ತುಂಬಾ ಧನ್ಯವಾದಗಳು ಮೇಡಮ್ ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಟು ಎವ್ರಿಬಡಿ. ಎಲ್ಲರೂ ನಿಮ್ಮ ಎಫರ್ಟ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಅಗೇನ್ ಅನ್ಅಕಾಡೆಮಿ ಫಾರ್ ಕಾಲಿಂಗ್ ಮೀ ಆನ್ ದಿಸ್ ಪ್ಲಾಟ್ಫಾರ್ಮ್. ಇಟ್ ವಾಸ್ ಅ ರಿಯಲ್ ಪ್ಲೆಜರ್ ಟು ಬ್ರಿಂಗ್ ಬ್ಯಾಕ್ ಆಲ್ ದೋಸ್ ಮೆಮರೀಸ್ ಅಂಡ್ ಶೇರ್ ಇಟ್ ವಿತ್ ಯು ಆಲ್. ಥ್ಯಾಂಕ್ ಯು.